ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ತಾರೀಕು ಬುಧವಾರದಂದು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅನ್ನೋ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದೆಲ್ಲ ಯಾಕೆ ಮಾಡಬೇಕಾಯಿತು ಅಂದರೆ, ಈ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಏನು ಸಿದ್ದರಾಮಯ್ಯನವರು ತಮ್ಮ ಹೆಸರನ್ನು ಸಹ ಬದಲಾಯಿಸಿಕೊಂಡಿದ್ರು, ದಲಿತ ರಾಮಯ್ಯ ಅಂತ ಹೇಳಿ, ದಲಿತರ ಏಳಿಗೆಗೆ ನಾನು ಕೆಲಸ ಮಾಡ್ತೀನಿ, ನಾನು ನಿಮ್ಮ ರಕ್ಷಕ ಅಂತೆಲ್ಲ ಹೇಳಿದ್ರು. ಆದರೆ ಚುನಾವಣೆ ಮುಗಿದಾದ ಮೇಲೆ ಇವತ್ತು ಅವರು ನಮ್ಮ ರಕ್ಷಕರಲ್ಲ, ಭಕ್ಷಕರಾಗಿ ಇವತ್ತು ಪರಿವರ್ತನೆ ಆಗಿದ್ದಾರೆ. ಏನು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅಲ್ಲಿ ದುಡ್ಡೇನಿತ್ತು, ದಲಿತರ ಒಂದು ಏಳಿಗೆಗೆ ವಿಶೇಷ ಯೋಜನೆಗಳನ್ನ ರೂಪಿಸಿ ಆ ಹಣವನ್ನು ಬಳಸಬೇಕಾಗಿತ್ತು. ಆದರೆ ಸುಮಾರು 25,000 ಕೋಟಿ ಹತ್ತತ್ರ ಹಣವನ್ನು ಗ್ಯಾರಂಟಿಗಳಿಗೆ ಇವತ್ತು ಬಳಸಿದ್ದಾರೆ. ಸಿದ್ದರಾಮಯ್ಯನವರು ಇದಕ್ಕಿಂತ ಮುಂಚೆ ಹೇಳಿದರು, ನಾನು 11 ಬಾರಿ ಹಣಕಾಸು ಸಚಿವನಾಗಿ ನಾನು ಬಜೆಟ್ನ ಮಂಡಿಸಿದ್ದೀನಿ, ನನಗೆ ಗೊತ್ತಿದೆ ಹೇಗೆ ನಾನು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಬೇಕು ಅಂತ. ಆದರೆ ಈ ಥರ ದಲಿತರ ಅಭಿವೃದ್ಧಿಗೆ ಇದ್ದ ಹಣವನ್ನು ಪಿಕ್ ಪಾಕೆಟ್ ಮಾಡಿ ಲೂಟಿ ಮಾಡಿ ಇವತ್ತು ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದಾರೆ. ಅದೇ ರೀತಿ ಒಳ ಮೀಸಲಾತಿ ಏನು ಜಸ್ಟಿಸ್ ಸದಾಶಿವ ಆಯೋಗದ ವರದಿ ಇದ್ರೂ ಸಹ ಅವರು ಅಧಿಕಾರದಲ್ಲಿದ್ದಾಗ 5 ವರ್ಷ ಅಂತೂ ಅದನ್ನ ಜಾರಿಗೆ ಮಾಡಲಿಲ್ಲ. ಇವಾಗ ಸುಪ್ರೀಂ ಕೋರ್ಟು ಎಲ್ಲ ಕಾನೂನು ಅಡೆತಡೆಗಳನ್ನ ತೆಗೆದುಹಾಕಿದೆ, ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಕೊಟ್ಟಿದೆ, ನೀವು ಒಳ ಮೀಸಲಾತಿಯನ್ನ ಜಾರಿಗೆ ತರಬಹುದು ಅಂತ. ಆದ್ರೂ ಇವರು ಬೇಕು ಅಂತಲೇ ಅದನ್ನ ವಿಳಂಬ ಮಾಡ್ತಾ ಇದ್ದಾರೆ, ಮತ್ತೆ ಕೋರ್ಟಿಗೆ ಹೋಗ್ತಾ ಇದಾರಂತೆ ಕೆರೆ ಪದರ ನಾವು ಕೊಡಬೇಕಾ ಬೇಡ ಅನ್ನೋದ್ರ ಬಗ್ಗೆ. ಇದೆಲ್ಲದೂ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ನಮ್ಮ ರಕ್ಷಕರಲ್ಲ, ಭಕ್ಷಕರಾಗ್ಬಿಟ್ಟಿದ್ದಾರೆ. ಇವತ್ತು ದಲಿತರ ಏಳಿಗೆಗೆ ಕೆಲಸ ಮಾಡಬೇಕಾಗಿರೋ ಒಂದು ಕಾಂಗ್ರೆಸ್ಸು ಇವತ್ತು ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಜನರಲ್ಲಿ ಅವರ ಮನಸ್ಸಲ್ಲಿ ಕಾಂಗ್ರೆಸ್ಸು ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡುತ್ತೆ, ಯಾರಿಲ್ಲ ಆದ್ರೂ ಕಾಂಗ್ರೆಸ್ ಇದೆ ಅನ್ನೋ ಒಂದು ಹೋಪಲ್ಲಿದ್ದರು. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರುಗಳಿಗಿಂತ ಜಾಸ್ತಿ ದಲಿತ ಪರ ಸಂಘಟನೆಗಳು ಮತ್ತು ಅಲ್ಲಿನ ಹೋರಾಟಗಾರರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿ ಸಂವಿಧಾನ ವಿರೋಧಿ ಬಿಜೆಪಿಯನ್ನು ಕಿತ್ತು ಹೋಗೋದು ಕಾಂಗ್ರೆಸ್ನ ಅಧಿಕಾರಕ್ಕೆ ತೊಗೊಂಬಂದರು. ಆದರೆ ಇವತ್ತು ಆಗಿದ್ದೇನು ನೋಡಿ, ನಮ್ಮ ಮಕ್ಕಳಿಗೆ ಪ್ರಬುದ್ಧ ಅಂತ ಒಂದು ಸ್ಕಾಲರ್ಶಿಪ್ ಯೋಜನೆ ಇತ್ತು, ಆ ಸ್ಕಾಲರ್ಶಿಪ್ ಯೋಜನೆ ಸಹ ಇವತ್ತು ಅವರು ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ಹೇಳ್ತಾರೆ ನಾವು ಸ್ಕಾಲರ್ಶಿಪ್ ಯೋಜನೆಯನ್ನು ತೊಗೊಂಬಂದಿದ್ದೀವಿ ಮತ್ತೆ ವಾಪಸ್ ತಂದಿದ್ದೀವಿ ಅಂತ. ಅದರಲ್ಲಿ 1,000 ಟಾಪ್ ಯೂನಿವರ್ಸಿಟಿಗಳಲ್ಲಿ ಒ ಬಿ ಸಿಯವರಿಗೆ ಅವಕಾಶ ಇದೆ, 500 ಟಾಪ್ ಯೂನಿವರ್ಸಿಟಿಗಳಲ್ಲಿ ಅಲ್ಪಸಂಖ್ಯಾತರ ಅವಕಾಶ ಇದೆ. ಆದರೆ ಎಸ್ ಸಿ ಎಸ್ ಟಿಯ ಮಕ್ಕಳು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಬೇಕು ಅಂದರೆ ಬರೀ 100 ಟಾಪ್ ಯೂನಿವರ್ಸಿಟಿಗಳಲ್ಲಿ ಮಾತ್ರನೇ ಇವತ್ತು ಅವಕಾಶ ಕೊಡ್ತಾ ಇದ್ದಾರೆ. ಯಾಕೆ ನಮಗೆ ಯಾಕೆ 1,000 ಟಾಪ್ ಯೂನಿವರ್ಸಿಟಿಯಲ್ಲಿ ಅಧಿಕ ಅವಕಾಶ ಕೊಡ್ತಾ ಇಲ್ಲ? ಸೊ ಈ ರೀತಿ ಒಂದೊಂದು ವಿಷಯಗಳು ನೋಡಿದ್ರು, ಈವನ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾದ್ಮೇಲೇ ದಲಿತರ ಮೇಲೆ ಇವತ್ತು ಅತಿ ಹೆಚ್ಚು ಅಟ್ರಾಸಿಟಿ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದೆ, ಮತ್ತೆ ಏನು ದೌರ್ಜನ್ಯಗಳು ಜಾಸ್ತಿ ಆಗಿದೆ. ಮೊನ್ನೆ ತಾನೆ ನಾವು ಕೊಪ್ಪಳದಲ್ಲಿನ ಯಲಬುರ್ಗದ ವಿಷಯ ನೋಡಿದ್ವಿ, ಯಲಬುರ್ಗದಲ್ಲಿ ಒಬ್ಬ ಕ್ಷೌರಿಕ ಅವನು ದಲಿತ ಅಂತ ಹೇಳಿ ಚೌರ ಮಾಡ್ದೇ ಅವ್ರನ್ನ ಕತ್ತು ನೀರದು ಅವ್ರಿಗೆ ಚಾಕುವನ್ನು ಹಿರಿದು ಸಾಯಿಸ್ತಾರೆ. ಸೊ ಈ ಥರ ಅಟ್ರಾಸಿಟಿಗಳನ್ನು ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲ ವಿಷಯಗಳನ್ನ ನಾವು ನೋಡಿ ಕಾಂಗ್ರೆಸ್ಸು ನಮ್ಮ ರಕ್ಷಕರಲ್ಲ, ಅವರು ನಮ್ಮ ಭಕ್ಷಕರು. ಇದು ನಿಮ್ಮ ಧ್ವನಿ.